ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ಟಿಫನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಟಿಫನ್ ಬಂದು ಚಿತ್ರಾನ್ನ ಮಾಡ್ತಿದ್ದೀನಿ, ನಿಂಬೆಹಣ್ಣು ಚಿತ್ರಾನ್ನ. ಅದೊಂದೇ ಬೇಗ ಸದ್ಯಕ್ಕೆ ಆಗೋದು ಇವತ್ತು. ಅನ್ನ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ. ಈಗ ಬರೀ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿದೆ. ಮಾಮೂಲಿ ನಿಮಗೆ ಗೊತ್ತಿರುತ್ತಲ್ಲ ಚಿತ್ರಾನ್ನ ಲೆಮನ್ ರೈಸ್ ಅಂದರೆ ಹೆಂಗಿರುತ್ತಂತೆ. ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಎಲ್ಲ ಹಾಕಿ ಸೇಮ್ ನಿಮ್ಗಳು ಗೊತ್ತಿರುತ್ತೆ ಅನಿಸುತ್ತೆ. ಅದೇ ಥರ ಮಾಡ್ತಾಯಿದ್ದೀನಿ. ಜಯಂತಿಗೆ ಬಂದು ವಾಂಗಿಬಾತ್ ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಅದು ಗೊಜ್ಜನ್ನು ಮಾತ್ರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಮಗೆ ಮಾತ್ರ ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇನ್ನು ಅವರು ಕೂಡ 9 ಗಂಟೆಗೆ ಆಫೀಸ್ಗೆ ಹೋಗ್ತಾರೆ. ಇನ್ನು ಬೇಗ ಇದೊಂದು ರೆಡಿ ಆಗಿದ್ರಿಂದ ಇದೇ ಬೇಗ ಆಗುತ್ತೆ ಅಂತ ಹೇಳಿ ಬೇಗನೆ ಮಾಡ್ತಾಯಿದ್ದೀನಿ. ಆದರೂ ನನ್ನ ಮಗಂಗೆ ಭಾಳ ಇಷ್ಟ ಲೆಮನ್ ರೈಸ್. ಯಾವಾಗಲೂ ರೈಸ್ ಅಂತ ಬೇರೆ ಅಂತಾನೆ, ಆದರೆ ಜಾಸ್ತಿ ಕೇಳೋದು ಲೆಮನ್ ರೈಸ್. ನೀನು ಜಾಸ್ತಿ ಏನು ಮಾಡ್ತಿಲ್ಲ, ಬರೀ 1 ಗ್ಲಾಸ್ ಹಾಕಿದ್ದೀನಿ ಸಾಕು. ಅದು ಕೂಡ ತುಂಬಾ ಆಯಿತು ರೈಸ್ ಅನಿಸುತ್ತೆ. ಸ್ವಲ್ಪ ಗೊಜ್ಜು ಜಾಸ್ತಿ ಆಗಿದ್ರಿಂದ ಮತ್ತೆ ಎಲ್ಲ ಹಾಕಿದೆ. ಇನ್ನು ಚಿತ್ರಾನ್ನ ಹಾರೋದ್ರೆ ತಿನ್ನಕ್ಕೆ ಆಗಲ್ಲ. ಸ್ವಲ್ಪ ಅಂದ್ಕೊಂಡು ಎಲ್ಲ ಜಾಸ್ತಿನೇ ಮಾಡಿಬಿಡ್ತೀನಿ. ಯಾವಾಗ ನೋಡಿದ್ರು ಅದು ಜಾಸ್ತಿನೇ ಆಗುತ್ತೆ. ಇನ್ನು ನಾನಿರೋದು ಭಾಗ್ಯವಾಡಿ, ನಮ್ಮೂರು ಬಂದು ಮೈಸೂರಾಗಿದ್ದರಿಂದ ಈ ಕಡೆ ಆಲ್ಮೋಸ್ಟ್ ಚಿತ್ರಾನ್ನ ಎಲ್ಲ ಫುಡ್ ಕೂಡ ಚೇಂಜ್ ಇರುತ್ತೆ. ಆಲ್ಮೋಸ್ಟ್ ಅವ್ರು ಈ ಕಡೆ ಎಲ್ಲ ಎದ್ದ ತಕ್ಷಣ ರೈಸ ಅಂತಾರೆ, ಬಟ್ ನಮ್ಗೆ ರೈಸ್ ಇಲ್ಲದೇ ಇರೋಕ್ಕಾಗಲ್ಲ. ಓಕೆ, ಈಗ ಚಿತ್ರಾನ್ನ ರೆಡಿ ಆಯಿತು. ಫ್ರೆಂಡ್ಸ್, ತುಂಬ ರಾಶಿ ಬಟ್ಟೆಗಳಿದ್ದಾವೆ, ಯಾಕಂದರೆ 2-3 ದಿವಸದಿಂದ ಫುಲ್ ಮಳೆ. ಹಾಗಾಗಿ ಸ್ವಲ್ಪ ಕೆಲಸದವ್ರು ಬಂದು ಮಾಡಿದ್ರು ಕೂಡ ತುಂಬಾ ಬಟ್ಟೆಗಳಾಗ್ಬಿಟ್ಟಿದೆ. ಈಗ ಬೇಗನೆ ಮಡಚಿರ್ತೀನಿ, ಇದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ವಿಡಿಯೋನ ಮಾಡ್ತೀನಿ.
ಫ್ರೆಂಡ್ಸ್, ಈಗ ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ ಕೇಳಿದ್ದಾರೆ ನಮ್ಮ ಮನೆಯವರು, ಟೊಮೊಟೊ ಗೊಜ್ಜು ಕೇಳಿದ್ದಾರೆ ಅಪ್ಪ ಮಗ. ಆಗಾಗ ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ. ಬರಲ್ಲ ಅನ್ನ ಹಾಕಿದ್ರೂ ನೀಟಾಗಿ ಚೆನ್ನಾಗಾಗುತ್ತೆ. ನಮ್ಮ ಸೈಡೆಲ್ಲ ಬರೀ ಅನ್ನದ ಪಾತ್ರೆ ಇಡಬಾರ್ದು ಅಂತಾರೆ. ಇದನ್ನು ಪೇಸ್ಟ್ ಮಾಡ್ಕೋತೀನಿ, ಮತ್ತು ಅಕ್ಕಿ ಹಿಟ್ಟು ಜೊತೆ ಕಲಸಿ ರೊಟ್ಟಿ ತೊಟ್ಟದನ್ನ ನಿಮಗೆ ತೋರಿಸ್. ಫ್ರೆಂಡ್ಸ್, ಈಗ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ, ಸ್ವಲ್ಪನೇ ಮಾಡ್ತೀನಿ ಈಗ ಸದ್ಯಕ್ಕೆ. ಅನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕೊತಿದ್ದೀನಿ. ಈ ಅನ್ನ ಹಾಕಿ ನೀಟಾಗಿ ಈ ಅನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಕಲಸಿ ಇಟ್ಕೊತೀನಿ. ಈ ಅದಕ್ಕೆ ಬರೋಗಂಟ ನಾವು ನೀಟಾಗಿ ಮಾಡ್ಕೋಬೇಕು. ತೀರಾ ಮೆತ್ತಗೂ ಮಾಡ್ಕೋಬಾರ್ದು, ತೀರಾ ತೆಳು ಗಟ್ಟಿಗೂ ಮಾಡ್ಕೊಬಾರ್ದು. ತಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ತಟ್ಟದ ಯಾವ್ದಾರ ಅಂತ ನಿಮಗೆ ತೋರಿಸಿ ಹೇಳ್ತೀನಿ. ಈಗ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಬುಟ್ಟಿ ತೊಗೊಂಡು, ನಮ್ಮ ಮನೆಯವರಿಗೆ ಫುಲ್ ಮೆತ್ತಗಿರಬೇಕು ಯಾವಾಗಲೂ ರೊಟ್ಟಿ. ಆಗ ಬಟ್ಟರ್ ಮುಚ್ಚಿಟ್ಟರೆ ಬೇಗ ತುಂಬ ಸಾಫ್ಟ್ನೆಸ್ ಇರುತ್ತೆ ಅಂತ ಹಿಂಗೆ ಮಾಡ್ತೀನಿ. ನಿಮಗೆ ಬೇಕಾದ್ರೆ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಹೊರಗಡೆನೇ ಇಟ್ಟು ನಡೆಯುತ್ತೆ. ಓಕೆ ಫ್ರೆಂಡ್ಸ್, ಈಗ ಹಂಚಿ ಇಟ್ಕೊಂಡಿದ್ದೀನಿ, ಮತ್ತು ರೊಟ್ಟಿ ಮೇಲೆ ನೀರು ಹಾಕೋಕ್ಕೂ ನೀರು ಇಟ್ಕೊಂಡಿದ್ದೀನಿ. ಇದು ಮಾತ್ರ ಗಂಜಿ ಬಟ್ಟೆನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ತೀರಾ ದಪ್ಪ ಬಟ್ಟೆ ಆದರೆ ಹಿಟ್ಟು ಮೇಲೆ ಬಟ್ಟೆ ಜೊತೆಲೇ ಬಂದ್ಬಿಡುತ್ತೆ. ಈ ಥರ ಬಟ್ಟೆಗಳಾದರೆ ನಿಮಗೆ ಚೆನ್ನಾಗಿ ಆಗುತ್ತೆ. ಈ ಸೈಜಿಗೆ ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ ಈ ಕಡೆ ಸೈಡ್ಗೆ. ನಾವು ಸ್ವಲ್ಪ ನೀಟಾಗಿ ಸ್ಮೂತಾಗಿ ಮಾಡಿಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ಏನಾದ್ರು ಇಟ್ಟ ಆ ಥರ ಅಂದ್ಕೋತಾ ಇದ್ರೆ ನೀವು ಸ್ವಲ್ಪ ಮೇಲೆ ಇಟ್ಟು ಮಾಡ್ಕೋತಾ ಇರಿ. ನಿಮಗೆ ಫುಲ್ ತಟ್ಟ ಆದಮೇಲೆ ತೋರಿಸ್ತೀನಿ ನಿಮಗೀಗ. ಎರಡು ಕಡೆನೂ ಚೆನ್ನಾಗಿ ಬೇಯಿಸಿ ಈ ಕಡೆ ಹಾಕಿದ ತಕ್ಷಣ ಮತ್ತೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಅದೊಂದು ಸ್ವಲ್ಪ ಬಿಡಬೇಕು ಒಂದು 30 ಸೆಕೆಂಡ್ಸ್ ಆದ್ರೂ.
ಹಿಂಗೆ ಮಾಡಿಬಿಟ್ಟು ಈ ಥರ ಹೀಗೆ ಉಬ್ಬುತ್ತೆ ನೋಡಿ, ಎಷ್ಟು ನೀಟಾಗಿ ಉಬ್ಬುತ್ತೆ. ನಾವು ಎರಡು ಕಡೆ ನೀಟಾಗಿ ಬೇಯಿಸಿದ್ರೆ ನೀಟಾಗಿ ಉಬ್ಬುತ್ತೆ, ಬರೀ ಒಂದು ಸೈಡ್ ಬೇಯಿಸಿ ಒಂದು ಸೈಡ್ ಬೇಯಿಸಿದ್ರೆ ಉಬ್ಬದೇ ಇಲ್ಲ ಅದು. ನೋಡಿ ಫ್ರೆಂಡ್ಸ್, ನೀಟಾಗಿಲ್ಲ, ನೀಟಾಗಿ ಉಬ್ಬಿದೆ. ಇಷ್ಟೇ ಫ್ರೆಂಡ್ಸ್, ಇದನ್ನ ತೆಗೆದು ಬಟ್ಟೆಗೆ ಇದ್ರೆ ಇಟ್ಟರೆ ನೀಟಾಗಿ ಸ್ಮೂತ್ ಆಗಿರುತ್ತೆ. ಮುಚ್ಚಿಬಿಟ್ರೆ ನೀಟಾಗಿ ಸ್ಮೂತ್ ಆಗಿರುತ್ತೆ. ಈ ಥರ ಹಾಕಿದ್ಮೇಲೆ ಸಡನ್ನಾಗೆ ನೀವು ನೀರು ಹಾಕಬೇಕು, ಅಂದರೆ ಈ ಥರ ಬಟ್ಟೆಯಲ್ಲಿ ಬೇಗನೆ ತೆಗಿಯೋಕೆ ಹೋಗ್ಬೇಡಿ, ಯಾಕಂದರೆ ಕೆಳಗಡೆ ಅಂಟ್ಕೊಬಿಡತ್ತೆ. ಒಂದು ಅಟ್ಲೀಸ್ಟ್ 1 ನಿಮಿಷ ಏನಾದ್ರು ಇಡಬೇಕು. ಎರಡು ಕಡೆನೂ ಚೆನ್ನಾಗಿ ಬೇಯಿಸಿ ಈ ಕಡೆ ಹಾಕಿದ ತಕ್ಷಣ ಮತ್ತೆ ಆ ಥರ ಮಾಡೋಕೆ ಹೋಗ್ಬಿಡಿ, ಅದೊಂದು ಸ್ವಲ್ಪ ಬಿಡಬೇಕು, ಒಂದು 30 ಸೆಕೆಂಡ್ಸ್ ಅದರಲ್ಲಿ. ಹಿಂಗೆ ಮಾಡಿಬಿಟ್ಟು ಈ ಥರ ಹೀಗೆ ಉಬ್ಬುತ್ತೆ ನೋಡಿ, ಎಷ್ಟು ನೀಟಾಗಿ ಉಬ್ಬುತ್ತೆ. ನಾವು ಎರಡು ಕಡೆ ನೀಟಾಗಿ ಬೇಯಿಸಿದ್ರೆ ನೀಟಾಗಿ ಉಬ್ಬುತ್ತೆ, ಬರೀ ಒಂದು ಸೈಡ್ ಬೇಯಿಸಿ ಒಂದು ಸೈಡ್ ಬೇಯಿಸಿದ್ರೆ ಉಬ್ಬದೇ ಇಲ್ಲ ಅದು. ನೋಡಿ ಫ್ರೆಂಡ್ಸ್, ನೀಟಾಗಿಲ್ಲ, ನೀಟಾಗಿ ಉಬ್ಬಿದೆ.
ಇಷ್ಟೇ ಫ್ರೆಂಡ್ಸ್, ಇದನ್ನು ತೆಗೆದು ಬಟ್ಟೆಗೆ ಇದ್ರ ಇಟ್ಟರೆ ನೀಟಾಗಿ ಸ್ಮೂತ್ ಆಗಿರುತ್ತೆ. ಮುಚ್ಚಿಬಿಟ್ರೆ ನೀಟಾಗಿ ಸ್ಮೂತ್ ಆಗಿರುತ್ತೆ. ಕಟ್ ಮಾಡ್ತೀಯಲ್ಲ ಚಿನ್ನ, ಎಡಿಟ್ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಇವತ್ತಿನ ಡಿನ್ನರ್ಗೆ ಅಕ್ಕಿ ರೊಟ್ಟಿ ಟೊಮೆಟೊ ಬಜ್ಜು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.